Students, advanced accounting ले 2021 Bangalore Central University के वंदो General Insurance Company अकाउंट से वन क्वेश्चन पूछ दिया है. फर्स्ट क्वेश्चन नोट करना. The following balances are extracted from the books of Modern Insurance Company as on March 2020. Claims पे नोटे फायर समन पटरो दो मतलब मराई ने समन पटरो दो वंदस्त इनफॉरमेशन पूछ दिया है. ಅಲ್ಲಿ ಫೈರ್ ಗೆ ಮರೈನ್ಗೆ ಏನೇನ್ ಬರುತ್ತೆ ಅಂದ್ರೆ ಕ್ಲೇಮ್ಸ್ ಪ್ರೀಮಿಯಂ ಲೆಸ್ ರೀಇನ್ಶೂರೆನ್ಸ್ ಕಮಿಷನ್ ರೀಇನ್ಶೂರೆನ್ಸ್ ಸೀಡೆಡ್ ಕಮಿಷನ್ ಪೇ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ರಿಸರ್ವ್ ಆಸ್ ಆನ್ 1/4/19 ಅಡಿಷನಲ್ ರಿಸರ್ವ್ ಆನ್ 1/4/19 ಕ್ಲೇಮ್ಸ್ ಔಟ್ ಸ್ಟ್ಯಾಂಡಿಂಗ್ ಆನ್ 1/4/19 ಪ್ರೀಮಿಯಂ ಔಟ್ ಸ್ಟ್ಯಾಂಡಿಂಗ್ ಆನ್ 1/4/19 ಅಂತ ಕೊಟ್ಟಿದ್ದಾರೆ. ಡಿಪ್ರಿಸಿಯೇಷನ್ ಆನ್ ಅಸೆಟ್ಸ್ ಅಂತ ಹೇಳಿ ಇದು ಯಾವುದಕ್ಕೂ ಸಂಬಂಧಪಟ್ಟಿಲ್ಲ. ಏನದು ಅದು ಫೈರ್ ಗು ಅಲ್ಲ ಮರೈನ್ಗೂ ಅಲ್ಲ, ಅದು ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಹೋಗುವಂತ ಐಟಮ್. ಓಕೆನಾ? ಏನೇನಿದೆ ಇದರಲ್ಲಿ, ಯಾವ್ಯಾವ ಇನ್ಕಮ್, ಯಾವ್ಯಾವ ಎಕ್ಸ್ಪೆನ್ಸಸ್, ಫಸ್ಟ್ ಅದನ್ನ ತಿಳ್ಕೊಳ್ಬೇಕು. ಡಿಪ್ರಿಸಿಯೇಷನ್ ಆನ್ ಅಸೆಟ್ಸ್ ಈಸ್ ಅನ್ ಎಕ್ಸ್ಪೆನ್ಸ್. ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಅದು ಇನ್ಕಮ್ ಅಲ್ಲೇ ಬರೀಬೇಕು, ಆದ್ರೆ ಮೈನಸ್ ಅಲ್ಲಿ ಬರೀಬೇಕಾಗುತ್ತೆ ಯಾಕಂದ್ರೆ ಲಾಸ್ ಇದೆ. ಆಡಿಟ್ ಫೀಸ್ 26,000, ಡೈರೆಕ್ಟರ್ಸ್ ಫೀಸ್ 72,000, ಎರಡು ಎಕ್ಸ್ಪೆನ್ಸಸ್. ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ ಆನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಇನ್ಕಮ್. ಇನ್ನ ಅಡಿಷನಲ್ ಇನ್ಫಾರ್ಮೇಶನ್ ಏನ್ ಕೇಳಿದಾರೆ ಅಂದ್ರೆ ಪ್ರೀಮಿಯಂ ಔಟ್ ಸ್ಟ್ಯಾಂಡಿಂಗ್ ಆನ್ March 2020 ಫೈರ್ 60,000, ಮರೈನ್ 30,000, ಕ್ಲೇಮ್ಸ್ ಔಟ್ ಸ್ಟ್ಯಾಂಡಿಂಗ್ 92,000 ಫೈರ್ ಅಂಡ್ 34,000 ಮರೈನ್. ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಟು ಬಿ ಮೇಂಟೈನ್ಡ್ ಅಟ್ 50% 100% ಫಾರ್ ಫೈರ್ ಅಂಡ್ ಮರೈನ್ ಇನ್ಶೂರೆನ್ಸ್ ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ದಾರೆ. ಲಾಸ್ಟ್ ಅಡ್ಜಸ್ಟ್ಮೆಂಟ್, ಅಡಿಷನಲ್ ರಿಸರ್ವ್ ಫಾರ್ ಫೈರ್ ಟು ಬಿ ಕೆಪ್ಟ್ ಅಟ್ 20% ಆಫ್ ನೆಟ್ ಪ್ರೀಮಿಯಂ ಅಂಡ್ ಫಾರ್ ಮರೈನ್ 10% ಆಫ್ ನೆಟ್ ಪ್ರೀಮಿಯಂ ಅಂತ ಹೇಳ್ತಾರೆ. ಅರ್ಥ ಆಗ್ತಿದ್ಯಾ? ಅಡಿಷನಲ್ ಪ್ರೀಮಿಯಂ ಎರಡಕ್ಕೂ ಮೇಂಟೈನ್ ಮಾಡಬೇಕಾಗಿದೆ. ಈಗ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ವರ್ಡ್ ಕೇಳಿಸ್ತೀವಿ. ನಾವೇ ಒಂದು ಜನರಲ್ ಇನ್ಶೂರೆನ್ಸ್ ಬಿಸ್ನೆಸ್ ಕಂಪನಿ, ನಾವು ಎರಡು ತರ ಪಾಲಿಸೀಸ್ ನ ಪಬ್ಲಿಕ್ ಗೆ ಸೇಲ್ ಮಾಡ್ತಾ ಇದ್ದೀವಿ. ಒಂದು ಫೈರ್ ಆಕ್ಸಿಡೆಂಟ್, ಇನ್ನೊಂದು ಮರೈನ್ ಆಕ್ಸಿಡೆಂಟ್. ಏನಾದ್ರೂ ಆದ್ರೆ ನಿಮಗೆ ನಾವು ದುಡ್ಡು ಕಟ್ಕೊಡ್ತೀವಿ ಅಂತ ಹೇಳಿದ್ವಿ ಅವ್ರಿಗೆ. ನಾವು ಅವರ ರಿಸ್ಕ್ ಅನ್ನ ನಾವು ತಗೊಳ್ತಾ ಇರೋದ್ರಿಂದ ಅವರಿಂದ ನಾವೇನ್ ಕಲೆಕ್ಟ್ ಮಾಡ್ಕೊಡ್ತೀವಿ, ಪ್ರೀಮಿಯಂ ಅನ್ನ ಕಲೆಕ್ಟ್ ಮಾಡ್ಕೊಡ್ತೀವಿ. ಪ್ರೀಮಿಯಂ ನಮ್ಗೆ ಏನಾಗುತ್ತೆ, ಇನ್ಕಮ್ ಆಗುತ್ತೆ. ಅದಕ್ಕೆ ಶೆಡ್ಯೂಲ್ ನಂಬರ್ 1 ಪ್ರೀಮಿಯಂ ಅಂತ ಹೇಳಿ ಒಂದು ಕರೆಕ್ಟ್ ಆಗಿ ಒಂದು ಇಲ್ಲಿ ಪ್ರೊಫಾರ್ಮಾ ಬರೀಬೇಕು. ಫಸ್ಟ್ ಇದೆಲ್ಲ ಮಾಡಿಬಿಟ್ಟು ನಾನು ಪ್ರೊಫಾರ್ಮಾ ಹೇಳ್ಬೋದು. ಓಕೆನಾ? ಫಸ್ಟ್ ಪ್ರೀಮಿಯಂ ಇನ್ಕಮ್ ತಾನೇ ಅದು. ಫಸ್ಟ್ ಎಷ್ಟಿದೆ ಪ್ರೀಮಿಯಂ ಆ ಲೆಸ್ ರೀಇನ್ಶೂರೆನ್ಸ್ ನೋಡಿ, ಪ್ರೀಮಿಯಂ ಲೆಸ್ ರೀಇನ್ಶೂರೆನ್ಸ್ 7,48,000, 5,94,000 ಬರ್ತಾ ಇದೆ. ಓಕೆನಾ? ಇದು ಫೈರ್ ಇಂಟು ಮರೈನ್. ಅಡ್ಜಸ್ಟ್ಮೆಂಟ್ ನೋಡಿ, ಪ್ರೀಮಿಯಂ ಔಟ್ ಸ್ಟ್ಯಾಂಡಿಂಗ್ ಅಂತ ಇದೆ ನೋಡಿ. ಯಾವುದೇ ಪ್ರೀಮಿಯಂ ಔಟ್ ಸ್ಟ್ಯಾಂಡಿಂಗ್ ಎಂಡಿಂಗ್ ಅಲ್ಲ, ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರು ಕೊಟ್ಟಿದ್ರೆ ಅದನ್ನ ಆಡ್ ಮಾಡಿ. ಓಕೆನಾ? ಔಟ್ ಸ್ಟ್ಯಾಂಡಿಂಗ್ ಆನ್ 31st March 2020 60,000 ಮತ್ತೆ 30,000 ಇದೆ, ಕರೆಕ್ಟಾ? ಏನಾದ್ರು ಪ್ರೀಮಿಯಂ ಆನ್ ರೀಇನ್ಶೂರೆನ್ಸ್ ಸೀಡೆಡ್ ಅಥವಾ ರೀಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಅಂತ ಇದೆ ಅಂದ್ರೆ ಏನು ಇಲ್ಲ. ಯಾಕೆ ಅಂದ್ರೆ ಅವ್ನು ಇಲ್ಲೇ ಪ್ರೀಮಿಯಂ ಲೆಸ್ ರೀಇನ್ಶೂರೆನ್ಸ್ ಅಂತ ಮಾಡ್ಬಿಟ್ಟಿದ್ದಾರೆ, ಕರೆಕ್ಟ್ ಏನಪ್ಪ? ಈಗ ಇದನ್ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 8,24,000 ಇದರಲ್ಲಿ ಔಟ್ ಸ್ಟ್ಯಾಂಡಿಂಗ್ ಆನ್ 1/4/2019 ಓಪನಿಂಗ್ ಡೇಟ್ ಅಲ್ಲಿ ಅವನೇ ಕೊಟ್ಟಿದ್ದಾನೆ. ಪ್ರೀಮಿಯಂ ಔಟ್ ಸ್ಟ್ಯಾಂಡಿಂಗ್ 1/4/19 ಮೈನಸ್ 52,000 ಮೈನಸ್ 7,56,000 ಇನ್ನೇನು ಅಡ್ಜಸ್ಟ್ಮೆಂಟ್ ಇಲ್ಲ ಅಲ್ವಾ? ಇದನ್ನ ನೆಟ್ ಪ್ರೀಮಿಯಂ ಅಂತ ಕರೀ. ಏನಂತ ಕರೆಯೋಣ? ನೆಟ್ ಪ್ರೀಮಿಯಂ. ಕ್ಲಿಯರ್? ಈ ನೆಟ್ ಪ್ರೀಮಿಯಂ ಮೇಲೆ ಪ್ಲಸ್ ಆರ್ ಮೈನಸ್ ಬೇಡ, ನೀವು ಈ ತರ ಮಾಡಕ್ ಹೋಗ್ಬೇಡಿ. ನಾನ್ ಹೇಳ್ದಾಗೆ ಕೇಳಿಸ್ಕೊಡಿ, ನಾನ್ ಹೇಳ್ದಾಗೆ ಮಾಡಿ, ಪಕ್ಕ ಒಳ್ಳೆ ಮಾರ್ಕ್ಸ್ ಬರುತ್ತೆ, ಕನ್ಫ್ಯೂಷನ್. ಓಕೆನಾ? ಇದಕ್ಕೆ
ओके ना ओपनिंग ओके ना रिजर्व फॉर अनएक्सपायर्ड लिस्ट प्रॉब्लम अल कोटिदाने अवने कोटिदाना हां सर नोडी ओपनिंग रिजर्व फॉर अनएक्सपायर्ड लिस्ट ಅಲ್ಲಿ ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ 420,000 ರುಪೀಸ್ ಡೇಟ್ ಹಾಕಿ 1/4/2019 ಓಪನಿಂಗ್ ಅಂದ್ರೆ ಏನು 1/4/2019 4,20,000 ಕರೆಕ್ಟಾ ಇದನ್ನ ನಾನೇನ್ ಹೇಳ್ತಾ ಇದ್ದೀನಿ ಪ್ಲಸ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಪ್ಲಸ್ ಅಂತ ಬಂದಿದೆ ಹಾಗೆ ಅಡಿಷನಲ್ ರಿಸರ್ವ್ ಕರೆಕ್ಟಾ ಅಡಿಷನಲ್ ರಿಸರ್ವ್ 1/4/2019 ಅಲ್ಲಿ 1,20,000 ಇದೆ ಹಾಗೆ 20,000 ಇದೆ ಕರೆಕ್ಟಾ ಇದು ಪ್ಲಸ್ ಇದು ಪ್ಲಸ್ ಟೋಟಲ್ ಮಾಡಿ ಟೋಟಲ್ ಮಾಡಿದ್ರೆ ಎಷ್ಟೆಷ್ಟು ಬರ್ತಾ ಇದೆ 12,96,000 10,90,000 ಬರ್ತಾ ಇದೆ ನೋಡಿ ಯಾವಾಗಲೂ ನೆಟ್ ಪ್ರೀಮಿಯಂ ನ ಅಂಡರ್ಲೈನ್ ಮಾಡಿ ಇಡಬೇಕು ಓಕೆನಾ ಇಷ್ಟು ಬಂತ ಆಡ್ ಮಾಡಿದ್ರು ಓಪನಿಂಗ್ ರಿಸರ್ವ್ ನ ನೆಟ್ ಪ್ರೀಮಿಯಂ ಗೆ ಆಡ್ ಮಾಡಿ ಇಲ್ಲಿ ಲೆಸ್ ಕ್ಲೋಸಿಂಗ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಯಾವ ಡೇಟ್ 31st March 2020 ಕರೆಕ್ಟ್ ಏನಪ್ಪ ಫೈರ್ ದು ಯೂಶುವಲ್ ಆಗಿ ಎಷ್ಟು ಪರ್ಸೆಂಟ್ ಹಾಕ್ತೀವಿ 50% ಹಾಕ್ತೀವಿ ಆದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಿದ್ದಾನೆ ಇನ್ನೂ 20% ಎತ್ತಿಕೆ ಅಂತ ಹೇಳ್ತಾರೆ ಹಾಗಾದ್ರೆ ಎಷ್ಟಾಯ್ತು 70% ಆಯ್ತು ಕರೆಕ್ಟಾ ಈ 70% 7,56,000 ಮೇಲೆ 70% ಎಷ್ಟು ಬರುತ್ತೆ ಹೇಳ್ತಾರೆ ಅದೇ ಮರೈನ್ ಆದ್ರೆ 100 + 10% ಒಟ್ಟು ಎಷ್ಟಾಯ್ತು 110% ಇಂಟು ನೆಟ್ ಪ್ರೀಮಿಯಂ ಎಷ್ಟಿದೆ 5,90,000 ರುಪೀಸ್ ಇದೆ ಮೈನಸ್ ಮಾಡಿದ್ರೆ ಹೆಂಗ್ ಬರುತ್ತೆ ಏನ್ ಬರುತ್ತೆ ಈಗ ಮೈನಸ್ ಮಾಡಿದ್ರೆ ಇವೆಲ್ಲ ಪ್ಲಸ್ ತಾನೆ ಈ ಪ್ಲಸ್ ಅಮೌಂಟ್ ಅಲ್ಲಿ ಮೈನಸ್ ಮಾಡಿದ್ರೆ ನನಗೆ 7,66,800 ಇದೆಷ್ಟು ಬರುತ್ತೆ 4,41,000 ಕರೆಕ್ಟಾ ಇದನ್ನ ಟೋಟಲ್ ಪ್ರೀಮಿಯಂ ಅಂತ ಕರಿತೀವಿ ಏನಂತ ಕರಿತೀವಿ ಟೋಟಲ್ ಪ್ರೀಮಿಯಂ ಸರ್ ನೀವು ಜನರಲ್ ಇನ್ಶೂರೆನ್ಸ್ ಅಲ್ಲಿ ಪ್ರೀಮಿಯಂ ಒಂದು ಕರೆಕ್ಟ್ ಆಗಿ ಮಾಡ್ಬಿಟ್ರೆ ಮಿಕ್ಕಿದ್ದೆಲ್ಲ ಈಸಿ ಆಗಿ ಬರುತ್ತೆ ಕ್ಲಿಯರ್ ನೆಕ್ಸ್ಟ್ ಪಾಯಿಂಟ್ ಶೆಡ್ಯೂಲ್ ನಂಬರ್ 2 ಕರೆಕ್ಟಾ ಶೆಡ್ಯೂಲ್ ನಂಬರ್ 2 ಏನು ಶೆಡ್ಯೂಲ್ ನಂಬರ್ 2 ಕಮಿಷನ್ ಅಲ್ಲ ಕ್ಲೇಮ್ಸ್ ಕ್ಲೇಮ್ಸ್ ಅಲ್ಲಿ ಕರೆಕ್ಟಾ ಫೈರ್ದು ಮರೈನ್ ಏನೇನ್ ಬರುತ್ತೆ ಅಂತ ನೋಡ ಕ್ಲೇಮ್ಸ್ ಪೇಯ್ಡ್ ಅಂತ ಇದೆ ಕರೆಕ್ಟಾ 2,00,000 1,74,000 ಕರೆಕ್ಟಾ ಹಾಗೆ ನಮ್ಗೆ ಅಡ್ಜಸ್ಟ್ಮೆಂಟ್ ನಲ್ಲಿ ಕ್ಲೇಮ್ಸ್ ಔಟ್ ಸ್ಟ್ಯಾಂಡಿಂಗ್ 31st March 2020 ಎಷ್ಟೆಷ್ಟು ಇದೆ ಅಂದ್ರೆ 92,000 ಇದೆ ಕರೆಕ್ಟಾ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ ನೋಡು ಓಕೆನಾ ಮತ್ತೆ ಇನ್ನೂ ಕೊಟ್ಟಿದ್ದಾನೆ ಕ್ಲೇಮ್ಸ್ ಓಪನಿಂಗ್ ಓಕೆನಾ ಈಗ ಎರಡು ಆಡ್ ಮಾಡಿದ್ರೆ 2,92,000 ಇದರಲ್ಲಿ ಕ್ಲೇಮ್ಸ್ ಔಟ್ ಸ್ಟ್ಯಾಂಡಿಂಗ್ 1,419 48,022,000 ಕರೆಕ್ಟಾ ಎಷ್ಟು ಬರುತ್ತೆ 1,86,000 ಅಷ್ಟೇ ಅಲ್ವಾ ಇನ್ನೇನು ಇಲ್ಲ ಕರೆಕ್ಟಾ ಅದಾದ್ಮೇಲೆ ನೆಕ್ಸ್ಟ್ ಏನಿದೆ ಶೆಡ್ಯೂಲ್ ನಂಬರ್ 3 ಕಮಿಷನ್ ಕಮಿಷನ್ ಫೈರ್ದು ಮರೈನ್
फायर मराइन कमीशन पेड एसी तपा 1,24,000 1,2,000 बट सीडेट री इंश्योरेंस सीडेट एसी तपा 26,000 नेक्स्ट अलगे 98,000 1,02,000 अलगे लास्ट शेड्यूल नंबर 4 ऑपरेटिंग एक्सपेंसेस करेक्ट मैनेजमेंट एक्सपेंसेस या यस यस इज द फायर तो मराइन 1,32,000 1,30,000 ಅಷ್ಟು ಅಲ್ಲಿಗೆ ಎಲ್ಲಾ ಶೆಡ್ಯೂಲ್ಸ್ ಮುಗಿಸಿದ್ವಿ ಕರೆಕ್ಟ್ ಏನ್ರಿ ಈಗ ರೆವಿನ್ಯೂ ಅಕೌಂಟ್ ಮಾಡಬೇಕು ರೆವಿನ್ಯೂ ಅಕೌಂಟ್ ಅಲ್ಲಿ ಫಸ್ಟ್ ಇನ್ಕಮ್ಸ್ ಇನ್ಕಮ್ಸ್ ಅಲ್ಲಿ ಫಸ್ಟ್ ಒಂದ್ ಏನು ಪ್ರೀಮಿಯಂ ಶೆಡ್ಯೂಲ್ ನಂಬರ್ 1 ಎಷ್ಟಪ್ಪ 7,66,900 4,41,000 एक्सपेंसेस क्लेम्स शेड्यूल नंबर 2 इस पर 2,44,000 1,86,000 करेक्ट नेक्स्ट कमीशन नंबर 3 इस तो 98,000 1,02,000 नेक्स्ट ऑपरेटिंग एक्सपेंसेस शेड्यूल नंबर 4 1,72,000 1,36,000 टोटल 5,14,000 4,24,000 पी एंड एल करेक्ट ए माइनस बी 2,52,800 अप्रोप्रियेशन्स अलग इष्ट्रांसफर प्रॉफिट एंड लॉस ट्रांसफर ट्रांसफर टू प्रॉफिट एंड लॉस अकाउंट बता है 2,52,800 इले प्रॉफिट एंड लॉस अकाउंट मार्क करना इगा प्रॉफिट एंड लॉस अकाउंट ओके ना मोदलने दो इनकम्स इनकम्स अल्ली हौदा प्रॉफिट्स फायर दो 2,52,800 मरा 17,000 करेक्ट अदर इनकम्स अडजस्टमेंट इंटरेस्ट इंटरेस्ट डिविडेंड्स इंटरेस्ट डिविडेंड्स 1,26,000 लॉस ऑन सेल ಎಷ್ಟಿದೆ 16,000 ಮೈನಸ್ ಮಾಡ್ಕೊಂಡ ಇಷ್ಟು ಇನ್ಕಮ್ಸ್ ಕರೆಕ್ಟ್ ಇದು ಅಲ್ಲ ಮಾಡಿದ್ರೆ ಎಷ್ಟು ಬರುತ್ತೆ ಇಲ್ಲ 3,79,800
ಇದು ಎ ಅಂತ ಕರೀಣ ಎಕ್ಸ್ಪೆನ್ಸಸ್ ಏನೇನಿದೆಯಪ್ಪ ಎಕ್ಸ್ಪೆನ್ಸಸ್ ಅಂದ್ರೆ ಡಿಪ್ರಿಸಿಯೇಷನ್ ಆನ್ ಅಸೆಟ್ಸ್ 72,000 ಆಡಿಟ್ ಫೀ 26,000 ಡೈರೆಕ್ಟರ್ಸ್ ಫೀ 72,000 ಇನ್ನೇನಿಲ್ಲ ಟೋಟಲ್ ಮಾಡಿದ್ರೆ 1,70,000 ಬರ್ತಾ ಇದೆ ಕರೆಕ್ಟಾ ಇದನ್ನ ಏನಂತ ಕರೀಣ ಬಿ ಅಂತ ಕರೀಣ ಓಕೆನಾ ಇದೆಲ್ಲ ಬರ್ಕೊಂಡ್ರೆ ಇದೆಲ್ಲ ಬರ್ಕೊಂಡ್ರೆ ಯು ಹ್ಯಾವ್ ಎ ಡೌಟ್ ಯಾ ಐ ಕ್ಯಾನ್ ಏಬಲ್ ಟು ರೈಟ್ ಹಿಯರ್ ಓಕೆ ನೌ ಥರ್ಡ್ ಒನ್ ಈಸ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಎ ಮೈನಸ್ ಬಿ 2,09,800 and there is no tax in the question total 2,09,800 is the surplus of profit transferred to balance sheet correct ah? Is true.